ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಾಮ್ ಇಂಡಿಯನ್ ಕ್ರಿಕೆಟ್ ಟೀಮ್ ಇಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಕೋಚ್ ರಿಲೇಟೆಡ್ ಕೋಚ್ ಟೆನ್ಯೂರ್ ಮುಗಿದಿದ್ದು ನಿಮಗೆ ಗೊತ್ತಿರೋದೇನೆ. ಈ ODI ವರ್ಲ್ಡ್ ಕಪ್ ಆದ್ಮೇಲೆ ರಾಹುಲ್ ದ್ರಾವಿಡ್ ಅವ್ರದ್ದು ಜೊತೆಗೆ ಸಪೋರ್ಟ್ ಸ್ಟಾಫ್ ಎಲ್ಲಾರ್ದೂ ಕೂಡ ಟೆನ್ಯೂರ್ ಮುಗಿತಾ ಇದ್ದಂಗೆ ಹೊಸಬ್ರು ಬರಬಹುದು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಸೊ ಈ ಎಕ್ಸ್ಪೆಕ್ಟೇಷನು ಎಕ್ಸ್ಪೆಕ್ಟೇಷನ್ ಆಗಿನೇ ಉಳ್ಕೊಂಡಿದೆ. ಇವಾಗ ರಾಹುಲ್ ದ್ರಾವಿಡ್ ಅವರು ಮತ್ತೆ ಅವರೇ ಕೋಚ್ ಆಗಿ ಇರ್ತಾರೆ ಅಂತ ಅಪ್ಡೇಟ್ನ ಕೊಟ್ಟಿದ್ರೆ BCCI ಅವರು ಈ ಒಂದು ಟೆನ್ಯೂರ್ನ ಎಕ್ಸ್ಟೆಂಡ್ ಮಾಡಿದ್ರಂತೆ. ಪ್ರಾಬ್ಲಿ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿದ್ರಂತ ಪರ್ಟಿಕ್ಯುಲರ್ ಗೊತ್ತಿಲ್ಲ, ಅದೇ ನೆಕ್ಸ್ಟ್ T20 ವರ್ಲ್ಡ್ ಕಪ್ಪು ಅಥವಾ ನೆಕ್ಸ್ಟ್ ಇನ್ನೊಂದು ವರ್ಷದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದರೆ ಅಂತ ಕಾಣಿಸುತ್ತೆ. ಏನಕ್ಕೆ ಅಂದರೆ ಬೇಸಿಕಲಿ ಇವಾಗ ಏನು ಬಿಲ್ಡ್ ಮಾಡಿದರೆ ಟೀಮ್ನ, ಸೊ ಈ ಬಿಲ್ಡ್ ಮಾಡಿರೋಂಥ ಟೀಮು ರಾಹುಲ್ ದ್ರಾವಿಡ್ ಅವರಿಗೆ ಅಡ್ಜಸ್ಟ್ ಆಗಿದೆ. ಇವಾಗ ಹೊಸದಾಗಿ ನಾವು ತಿರ್ಗಾ ಏನೇನೋ ಗಲಗಚ್ ಮಾಡ್ಕೊಳಕ್ ಹೋಯ್ತು ಅಂದರೆ T20 ವರ್ಲ್ಡ್ ಕಪ್ ಏನು ದೂರ ಇಲ್ಲ ನಮಗೆ. ಏನಾದ್ರೂ ದೂರ ಇತ್ತು ಅಂತಂದರೆ, ಏನಾದ್ರು ಒಂದು ವರ್ಷ ಇತ್ತು ಅಂದರೆ ಅವಾಗ ಯೋಚನೆ ಮಾಡ್ಬೋದಾಗಿತ್ತು ನಾವು ಕೋಚ್ನ ಚೇಂಜ್ ಮಾಡೋದ್ರ ಬಗ್ಗೆ ಅಥವಾ ಬೇರೆ ಏನಾದ್ರು ಮಾಡೋದ್ರ ಬಗ್ಗೆ. ಇನ್ಫ್ಯಾಕ್ಟ್ ಇನ್ನೂ ಒಂದು ಅಪ್ಡೇಟು ರ್ಯೂಮರು ಬರ್ತಾ ಇರೋದೇನು ಅಂದರೆ ಆಶಿಷ್ ನೆಹರಾನ ಕೂಡ ಇವರು ಅಪ್ರೋಚ್ ಮಾಡಿದ್ರಂತೆ BCCI ಅವರು, ನೀವು ಕೋಚ್ ಆಗಿಬಿಡಿ ಅಂತ. ಬಟ್ ಆಶಿಷ್ ನೆಹರಾ ಅವರು ಒಂಥರ ಡಿಕ್ಲೈನ್ ಮಾಡಿದ್ರಂತೆ ಆ ಒಂದು ಆಫರ್ನ. ನನಗೆ ಬೇಡ ಆಗೋರು, ಕೋಚು ಬೇಡ, ಬದನೆಕಾಯಿ ಬೇಡ, ನಾನು IPL ಆಡ್ಕೊಂಡು ಅಂದರೆ IPL ಆಡ್ಕೊಂಡ್ರೆ IPL ಕೋಚ್ ಆಗಿಬಿಟ್ಟು ಆರಾಮಾಗಿ ಬಿಂದಾಸ್ ಆಗಿದ್ದೀನಿ, ನಾನೆಲ್ಲ ಬರೋದಿಲ್ಲ ಅವರು ಇಂಟರ್ನ್ಯಾಷನಲ್ ಫಾರ್ಮೆಟಿಗೆ ಅಂತ ಹೇಳ್ಬಿಟ್ರಂತೆ. ಇದು ಅಪ್ರೋಚ್ ಮಾಡಿದ್ರು ಬಿಟ್ಟರು ನಮಗಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ರ್ಯೂಮರ್ಸ್ಗಳಂತೂ ಹರಿದಾಡ್ತಿರೋದನ್ನ ಹೇಳ್ತಾ ಇದ್ದೀನಿ ಅನಿಸ್ತಿದ್ದೇನೆ. ಆಶಿಷ್ ನೆಹರಾ ಅವರಿಗೆ ಇವರು ಅಪ್ರೋಚ್ ಮಾಡಿದ್ರಂತೆ. ಸೊ ಓಕೆ, ಇವಾಗ ರಾಹುಲ್ ದ್ರಾವಿಡ್ ಜೊತೆಗೆ ಇವಾಗ ಹಳೆ ಕೋಚ್ಗಳೆಲ್ಲ ಏನಿದ್ರು, ಇವಾಗ ದಿಲೀಪ್ ಅವ್ರು ಆಗಿರ್ಬೋದು, ವಿಕ್ರಮ್ ಆಗಿರ್ಬೋದು, ಆಮೇಲೆ ಪ್ರಾಸ್ ಅವರಾಗಿರ್ಬೋದು, ಸೊ ಇವರೆಲ್ಲ ಹಂಗೆನೆ ರಿಟೈನ್ ಆಗಿದ್ದಾರೆ, ಹಂಗೆನೆ ಕೋಚ್ನ ಕೋಚ್ಗಿರಿನ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಈ T20 ವರ್ಲ್ಡ್ ಕಪ್ ಆಗೋವರೆಗೂ ಕೂಡ ಇವರೇ ಕೋಚ್ ಆಗಿರ್ತಾರೆ ಅಂತ. ಅದೇ ಇನ್ನೊಂದು ವರ್ಷದವರೆಗೂ ಇರ್ಬೋದು ಅಂತ. ಅದೇ ಇವ್ರಿಗೂ ಬೇಕಾಗಿರ್ತದೆ ವರ್ಲ್ಡ್ ಕಪ್ ಬೇಕು ಮೇನ್ ಆಗಿ. ಅದು T20 ವರ್ಲ್ಡ್ ಕಪ್ಪ, ODI ವರ್ಲ್ಡ್ ಕಪ್ಪ, ಯಾವ ವರ್ಲ್ಡ್ ಕಪ್ ಗೊತ್ತಿಲ್ಲ. ಒಟ್ಟಲ್ಲಿ ವರ್ಲ್ಡ್ ಕಪ್ ಬೇಕು. ಒಟ್ಟಲ್ಲಿ ರಾಹುಲ್ ದ್ರಾವಿಡ್ ನೋಡಿ, ಲಾಸ್ಟ್ T20 ವರ್ಲ್ಡ್ ಕಪ್ಪಲ್ಲೂ ಕೂಡ ಇವರೇ ಕೋಚ್ ಆಗಿದ್ರು, ಈ ODI ವರ್ಲ್ಡ್ ಕಪ್ಪಲ್ಲೂ ಕೂಡ ಇವರೇ ಕೋಚ್ ಆಗಿದ್ದಾರೆ, ನೆಕ್ಸ್ಟ್ ಬರ್ತಾ ಇರುವಂಥ T20 ವರ್ಲ್ಡ್ ಕಪ್ಪಲ್ಲೂ ಕೂಡ ಇವರೇ ಕೋಚ್ ಆಗ್ತಾರೆ ಅಂತಲೇ ಕಂಟಿನ್ಯೂಸ್ ಆಗಿ ವರ್ಲ್ಡ್ ಕಪ್ಗಳು ಬರ್ತಾ ಇರೋದ್ರಿಂದ. ಸೊ ಒಂಥರ ಮೆಜಾರಿಟಿ ಆಫ್ ದ ವರ್ಲ್ಡ್ ಕಪ್ಸಲ್ಲಿ ಕೋಚ್ ಆದಂಥ ಕೋಚ್ ಅಂತಲೇ ಕೂಡ ಹೇಳ್ಬೋದು ನಮ್ಮ ರಾಹುಲ್ ದ್ರಾವಿಡ್. ಅಂದರೆ ಚಿಕ್ಕ ಸ್ಪ್ಯಾನೇ ಇರ್ಬೋದು, ಬಟ್ ಮೆಜಾರಿಟಿ ಆಫ್ ದ ವರ್ಲ್ಡ್ ಕಪ್, ಮೂರು ವರ್ಲ್ಡ್ ಕಪ್ಪು ಇವರ ಸ್ಪ್ಯಾನಲ್ಲೇ ಬಂದಿದೆ ಅಂದರೆ ಇವರ ಲಕ್ಕಿನೋ ಅಥವಾ ನಮ್ಮ ಟೀಮ್ ಇಂಡಿಯಾ ಲಕ್ಕಿನೋ ಏನೋ ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ 2 ವರ್ಲ್ಡ್ ಕಪ್ನ ಗೆಲ್ಲೋದಕ್ಕಾಗಿಲ್ಲ. ಅಟ್ಲೀಸ್ಟ್ 2024 ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ ಏನಿದೆ ಇವರ ಟೆನ್ಯೂರಲ್ಲಿ ಗೆದ್ದುಬಿಟ್ಟು ಇವ್ರಿಗಿರೋಂಥ ಆಸೆನೋ, ಜೊತೆಗೆ ನಮ್ಮ ಇಂಡಿಯನ್ ಟೀಮ್ಗಿರೋಂಥ ಆಸೆನೋ ಕೂಡ ಎಲ್ಲ ಫ್ಯಾನ್ಸ್ಗಳಿಗೆಲ್ಲ ಈಡೇರಿಸ್ಬಿಡ್ಲಿ ಅಂತಲೇ ಕೇಳ್ಕೊಳ್ಳೋಣ. ಇನ್ನೂ ಒಂದು ಬಿಗ್ ಅಪ್ಡೇಟ್ ಬರ್ತಿರೋದೇನೋ, ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್. ವಿರಾಟ್ ಕೊಹ್ಲಿ ಅವರು ರಿಕ್ವೆಸ್ಟ್ ಹಾಕಿದ್ರಂತೆ BCCIಗೆ, ನಾನು ವೈಟ್ ಬಾಲ್ ಸೀರೀಸ್ಗೆ ಅವೈಲೇಬಲ್ ಮಾಡಬೇಡ್ರಿ, ಇವರು ನನ್ನ ಸೆಲೆಕ್ಟ್ ಮಾಡಿಬಿಡ್ರಿ ಸೌತ್ ಆಫ್ರಿಕಾ ಮೇಲೆ ಅಂತ ಒಂದು ರಿಕ್ವೆಸ್ಟ್ನ ಹಾಕಿದಾರಂತೆ. ಸೊ ಆದ್ದರಿಂದ ಏನೋ ಇದನ್ನ ಡಿಸಿಷನ ಸೀರಿಯಸ್ ಆಗಿ ಮಾಡ್ತಾರೆ BCCI ಅನ್ನೋ ಥರನೇ ಕಾಣಿಸ್ತಾ ಇದೆ. ಅಂದರೆ ಅವ್ರನ್ನ ಸೆಲೆಕ್ಟ್ ಮಾಡದೇ ಇರೋ ಥರನೇ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನಗಳ, ಇನ್ನೊಂದು 2-3 ದಿನದಲ್ಲಿ ಬರ್ಬೋದು ಪ್ರಾಬ್ಲಿ ಸ್ಕ್ವಾಡ್ ಅನೌನ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಅನೌನ್ಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಡಿಸೆಂಬರ್ 10ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇರುವಂಥ T20 ಸೀರೀಸು, ODI ಸೀರೀಸ್ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಬರ್ತದೆ. ಟೆಸ್ಟ್ ಸೀರೀಸ್ಗೆ ಇವರು ಅವೈಲೇಬಲ್ ಆಗ್ತಾರಂತೆ. 2 ಮ್ಯಾಚ್ ಟೆಸ್ಟ್ ಸೀರೀಸ್ ಏನೋ ಇದೆ. ಸೊ ಅದರಲ್ಲಿ 26ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಸೊ ಆಲ್ಮೋಸ್ಟ್ ಒಂದು ತಿಂಗಳು ವಿರಾಟ್ ಕೊಹ್ಲಿ ಅವರು ಮ್ಯಾಚ್ನೇ ಆಡಿಲ್ಲ ಅಂದರೆ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇವರು ಲಾಸ್ಟ್ ಆಡಿದ್ದು 19ನೇ ತಾರೀಕು, ಅಲ್ಲಿಂದ ನೆಕ್ಸ್ಟು ಡಿಸೆಂಬರ್ 26ನೇ ತಾರೀಕು ಒಂದು ಮ್ಯಾಚ್ನು ಆಡಲ್ಲ ಅಂದರೆ ವಿರಾಟ್ ಕೊಹ್ಲಿ ಅವರು, ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ಸ್ ಬೇಜಾರು ಮಾಡ್ಕೊಂತಾರೆ. ನಮಗೆ ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ಮ್ಯಾಚ್ ನೋಡೋದಕ್ಕೆ ಏನೋ ಒಂಥರ ಮಜಾ ಬರಲ್ಲ ಗುರು ಅಂತ ಹೇಳೋರೇ ಸುಮಾರು ಜನ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ಲ ಅಂತಾರೆ. ರೋಹಿತ್ ಶರ್ಮಾ ರಿಲೇಟೆಡ್ ಯಾವುದೇ ಅಪ್ಡೇಟ್ ಇಲ್ಲ, ಅವರು ಅನ್ಅವೈಲೇಬಲ್ ಆಗಿರ್ತಾರೆ ಅದು ಇದು ಅಂತ ಎಲ್ಲ. ಒಟ್ಟಲ್ಲಿ ಕಾದ್ ನೋಡ್ಬೇಕಷ್ಟೇನೆ. ಇವಾಗ T20 ವರ್ಲ್ಡ್ ಕಪ್ ಬೇರೆ ಬರ್ತಾ ಇರೋದ್ರಿಂದ, ಏನು ಜೂನ್ ಜುಲೈಲಿ T20 ವರ್ಲ್ಡ್ ಕಪ್ ಇದೆ. ಇವಾಗ ಇಲ್ಲಿ T20 ಆಡ್ತಿಲ್ಲ, ಇಲ್ಲಿ ವೈಟ್ ಬಾಲ್ ಫಾರ್ಮೆಟ್ನೇ ಆಡೋದಕ್ಕೆ ರೆಡಿ ಇಲ್ಲ ಅಂತಂದರೆ ಇದು ಯಾವ ಲೆಕ್ಕಾಚಾರ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಇಂಗ್ಲೆಂಡ್ ಮೇಲೆ ಸೀರೀಸ್ ಬೇರೆ ಸ್ಟಾರ್ಟ್ ಆಗುತ್ತೆ, 5 ಮ್ಯಾಚ್ ಟೆಸ್ಟ್ ಸೀರೀಸು. ಸೊ ಅಲ್ಲಿ ಕಂಪ್ಲೀಟ್ ಒಂಥರ ಟೆಸ್ಟೇ ಬರುತ್ತೆ. ಅದಾದಮೇಲೆ IPL ಸ್ಟಾರ್ಟ್ ಆಗುತ್ತೆ. ಅದು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅದು ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಒಟ್ಟಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಇವಾಗ ಇನ್ವಾಲ್ವ್ಮೆಂಟ್ ಏನಿದೆ ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಹೇಳಬೇಕು, ಅಂದರೆ ವೈಟ್ ಬಾಲ್ ಫಾರ್ಮೆಟಲ್ಲಿ ಕಡಿಮೆ ಆಗ್ತಿದೆ ಅಂತ ಹೇಳಬೇಕು. ಸೊ ನಮಗೆ ಒಂದು ಕ್ವಶನ್ ಇರೋದೇನು ಅಂದರೆ, T20 ವರ್ಲ್ಡ್ ಕಪ್ಪಿಗೆ ಇವರು ಅವೈಲೇಬಲ್ ಇರ್ತಾರಾ ಇಂಡಿಯನ್ ಟೀಮಲ್ಲಿ, ಅಥವಾ ಹೊಸ ಯಂಗ್ ಟೀಮ್ ಜೊತೆಗೆ T20 ವರ್ಲ್ಡ್ ಕಪ್ಪಿಗೆ ಹೋಗ್ತಾರಾ ಗೊತ್ತಿಲ್ಲ, ಏನು ನಿರ್ಣಯ ತೊಗೊಂತಾರೋ ಅಂತ. ಒಟ್ಟಲ್ಲಿ ಇನ್ನೂ ಅದೊಂದು ಕ್ವಶನ್ ಮಾರ್ಕ್ ಆಗಿ ಏನಿದೆ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಅವೈಲೇಬಲ್ ಇರ್ತಾರಾ ಅಥವಾ ಅವೈಲೇಬಲ್ ಇರೋದಿಲ್ವಾ T20 ವರ್ಲ್ಡ್ ಕಪ್ಗೆ ಅಂತ. ಅದೇ 26ನೇ ತಾರೀಕು ನಡೀತಾ ಇರ್ತಾರೆ ಟೆಸ್ಟ್ ಮ್ಯಾಚಿಗೆ ಅವೈಲೇಬಲ್ ಇರ್ತಾರೆ ಅಂತ ಈ ಅಪ್ಡೇಟ್ ಬರ್ತಾ ಇದೆ. ಸೊ ಒಂದು ಲಾಂಗ್ ಆ್ಯಪ್ ಆದಮೇಲೆ ವಿರಾಟ್ ಕೊಹ್ಲಿ ಅವರು ಬರ್ತಾರೆ, ನೋಡೋಣ ಅವರು ಅಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡಿದ್ರೆ ಅಂತ. ಇನ್ನೇನು ಹೇಳೋಣ, ಒಂದು ಲಾಂಗ್ ಆ್ಯಪ್ ತಗೊಂಡಿದ್ರೆ ವಿರಾಟ್ ಕೊಹ್ಲಿ ಅವರು, ರೋಹಿತ್ ಶರ್ಮಾ ಅವ್ರು ಆಡ್ತಾರೆ ಆಡೋದಿಲ್ಲ, ಅವ್ರ ರಿಲೇಟೆಡ್ ಏನೂ ಅಪ್ಡೇಟ್ ಇಲ್ಲ. ಕಾದ್ ನೋಡಬೇಕು ಅಷ್ಟೇ. ನಮ್ಮ ಅಲ್ಟಿಮೇಟ್ ಫೋಕಸ್ ಏನಾದರೂ ಕೂಡ T20 ವರ್ಲ್ಡ್ ಕಪ್ ಮೇಲೆ ಇರುತ್ತೆ, ಇವ್ರು ಆಡ್ತಾರೋ ಆಡೋದಿಲ್ವೋ ಅಂತ. ನೀವು ಕಾಮೆಂಟಲ್ಲಿ ಹಾಕಿ ವಿರಾಟ್ ಕೊಹ್ಲಿ ಒಂದು ಲಾಂಗ್ ಗ್ಯಾಪ್ನ ತೊಗೊಂಡಿದ್ರೆ, ಆಲ್ಮೋಸ್ಟ್ ಒಂದು ತಿಂಗಳ ಗ್ಯಾಪ್ ತೊಗೊಂಡಿದ್ರಲ್ಲ, ಏಷ್ಯಾ ಕಪ್ಗಿನ ಮುಂಚೆ ಒಂದು ತಿಂಗಳ ಗ್ಯಾಪ್ ಆಗಿತ್ತು, ಏಷ್ಯಾ ಕಪ್